ಮಾನವ ಹಕ್ಕುಗಳ ಸಂಸ್ಥೆ ಈಗಲ್ ಕಚೇರಿ ಉದ್ಘಾಟನೆ. ಅರಸಿಕೆರೆ ನಗರದ ಕೆಂಡದಗುಂಡಿ ಸರ್ಕಲ್ ಕಡಲೆ ಬೀದಿ ರಸ್ತೆಯಲ್ಲಿ ಇಂದು ಕಚೇರಿಯನ್ನು ಉದ್ಘಾಟಿಸಲಾಯಿತು. ಈ ಕಚೇರಿಯನ್ನು ಉದ್ಘಾಟಿಸಿ ನಗರಸಭೆ ಮಾಜಿ ಉಪಾಧ್ಯಕ್ಷರಾದ ಅಬ್ದುಲ್ ಜಮೀಲ್ ಅವರು ಮಾತನಾಡಿ, ನಮ್ಮ ನಗರದಲ್ಲಿ ಇಂಥ ಒಂದು ಸಂಘಟನೆಗೆ ಚಾಲನೆಗೆ ಬಂದಿದ್ದು ಒಳ್ಳೆಯ ವಿಷಯ. ಏಕೆಂದರೆ ನಮ್ಮ ನಗರದಲ್ಲಿ ಬಡವರಿಗೆ ಅನ್ಯಾಯವಾದಾಗ, ಯಾರಿಗಾದರೂ ಸರ್ಕಾರಿ ಕಚೇರಿಯಲ್ಲಿ ಅನ್ಯಾಯವಾದಾಗ ಕೆಲವರಿಗೆ ಅವರ ಹಕ್ಕು ಸಿಕ್ಕಿಲ್ಲ. ಈ ಸಮಯದಲ್ಲಿ ಈ ಸಂಘ ಅಂತವರ ಪರ ಧ್ವನಿಯಾಗಿ ನಿಂತುಕೊಂಡು ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಮಾನವ ಹಕ್ಕುಗಳ ಸಂಸ್ಥೆ ಈಗಲ್ ಐ ರಾಷ್ಟ್ರೀಯ ಸಂಸ್ಥಾಪಕರು ಎನ್ಆರ್ ಬಶೀರ್, ರಾಜ್ಯಾಧ್ಯಕ್ಷರು ತಾಜ್ ಪಾಷಾ, ಮಹಿಳಾ ರಾಜ್ಯಾಧ್ಯಕ್ಷರಾದ ಸಾನಿಯಾ, ಹಾಸನ ಜಿಲ್ಲಾ ಗೌರವ ಅಧ್ಯಕ್ಷರು ಮನ್ಸೂರ್, ಜಿಲ್ಲಾ ಅಧ್ಯಕ್ಷರು ತನ್ವೀರ್ ಖಾನ್, ಜಿಲ್ಲಾ ಉಪಾಧ್ಯಕ್ಷರು ಮುನಾಫ್ ಬೇಗ್, ಕಾರ್ಯದರ್ಶಿ ಎಂ ನಾಸಿರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಕಣಕಟ್ಟೆ ಕುಮಾರ್, ನ್ಯೂಸ್ 43 ಇಂಡಿಯಾ, ಅರಸಿಕೆರೆ.